ಹಾಯ್ ಫ್ರೆಂಡ್ಸ್ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಅಥವಾ ಎಕ್ಸ್ಪ್ರೆಸ್ ವೇನಲ್ಲಿ ಟೂ ವೀಲರ್ ತ್ರೀ ವೀಲರ್ ಹಾಗೂ ಕೃಷಿ ವಾಹನಗಳಿಗೆ ಅನುಮತಿ ಇರೋದಿಲ್ಲ ಎಕ್ಸ್ಪ್ರೆಸ್ ವೇನಲ್ಲಿ ಅನ್ನೋ ವಿಚಾರ ದೊಡ್ಡ ಚರ್ಚೆಯ ವಿಚಾರ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ಲಾರಿಟಿ ಕೊಡೋಕೆ ವರದಿಯನ್ನು ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ ಸ್ನೇಹಿತರೆ ಇಂಪಾರ್ಟೆಂಟ್ ವಿಡಿಯೋ ಈ ಭಾಗದಲ್ಲಿ ಓಡಾಡುವವರಿಗೆ ಇದು ಮೊನ್ನೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಸುದ್ದಿಗೋಷ್ಠಿಯಲ್ಲಿ ಒಂದು ವಿಚಾರವನ್ನು ಹೇಳಿದ್ರು ಮುಂದಿನ ತಿಂಗಳು ದಶಪಥ ಓಪನ್ ಆಗುತ್ತೆ ಆದ್ರೆ ಅವಾಗಿನಿಂದಲೇ ಈ ರೂಲ್ಸ್ ಅಪ್ಲೈ ಆಗಲ್ಲ ಸೈಡ್ ನಲ್ಲಿರೋ ಸರ್ವಿಸ್ ರಸ್ತೆಗಳು ಕಂಪ್ಲೀಟ್ ಆಗೋವರೆಗೂ ಎಲ್ಲಾ ವಾಹನಗಳಿಗೂ ಅನುಮತಿ ಇರುತ್ತೆ ಆದ್ರೆ ಕಂಪ್ಲೀಟ್ ಆದ್ಮೇಲೆ ಈ ವಾಹನಗಳಿಗೆ ಅಲೋ ಇರೋದಿಲ್ಲ ಈ ರೀತಿ ಬೇರೆ ಬೇರೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಈ ದಶಪಥ ಹೆದ್ದಾರಿ ಬೆಂಗಳೂರಿಂದ ಮೈಸೂರಿಗೆ ಕನೆಕ್ಟ್ ಮಾಡೋ ನೂರ ಹದಿನಾಲ್ಕು ಕಿಲೋಮೀಟರ್ ನ ಎಕ್ಸ್ಪ್ರೆಸ್ ವೇ ಮೊದ್ಲು ರಾಜ್ಯ ಹೆದ್ದಾರಿ ಇತ್ತು ಈಗ ನ್ಯಾಷನಲ್ ಹೈವೇ ಟು ಸೆವೆಂಟಿ ಫೈವ್ ಆಗಿದೆ ಹೆಸರೇ ಹೇಳುವಂತೆ ದಶಪಥ ಅಂದ್ರೆ ಹತ್ತು ಲೇನ್ ಬರುತ್ತೆ ಆದರೆ ಇದರಲ್ಲಿ ಹತ್ತು ಲೇನ್ ಎಕ್ಸ್ಪ್ರೆಸ್ ವೇ ಇರೋದಿಲ್ಲ ಆರು ಲೇನ್ ಮಾತ್ರ ಎಕ್ಸ್ಪ್ರೆಸ್ ವೇ ಇರುತ್ತೆ ಆ ಕಡೆ ಮೂರು ಈ ಕಡೆ ಮೂರು ಇನ್ನು ನಾಲ್ಕು ಲೇನ್ ಸರ್ವಿಸ್ ರೋಡ್ ಇರುತ್ತೆ ಅದು ಕೂಡ ಹೇವೆನೇ ಇರುತ್ತೆ ಅಂದ್ರೆ ಎಕ್ಸ್ಪ್ರೆಸ್ ವೇನ ಅಕ್ಕಪಕ್ಕ ಇದಿರುತ್ತೆ ಅಗೇನ್ ಆ ಕಡೆ ಎರಡು ಈ ಕಡೆ ಎರಡು ಇರುತ್ತೆ ಮುಂದಿನ ತಿಂಗಳು ಉದ್ಘಾಟನೆ ಆಗುತ್ತೆ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಕೂಡ ಹೇಳಿದಾರಲ್ಲ ಇದು ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡೋಕೆ ಆಗೋ ಟೈಮ್ ಅನ್ನ ಎರಡುವರೆ ಗಂಟೆಯಿಂದ ಒಂದೂವರೆ ಗಂಟೆಗೆ ಇಳಿಸುತ್ತೆ ಅಂತ ವೆಬ್ಸೈಟ್ ನಲ್ಲಿ ಹೇಳ್ತಿದ್ದಾರೆ ಆದರೆ ಪ್ರಾಕ್ಟಿಕಲಿ ಮೂರು ಗಂಟೆ ಇರೋದನ್ನ ಎರಡು ಗಂಟೆಗೆ ಇಳಿಸುತ್ತೆ ಇದನ್ನ ಸ್ವತಃ ಗಡ್ಕರಿ ಅವರೇ ಹೇಳಿದ್ದಾರೆ ಸೊ ಈಗ ಟೂ ವೀಲರ್ ಬಿಡಲ್ಲ ಅನ್ನೋದು ದೊಡ್ಡ ಆಕ್ರೋಶ ಕಾರಣ ಆಗಿದೆ ಸರ್ಕಾರ ಬರೀ ಕಾರ್ ಇರೋ ಶ್ರೀಮಂತರಿಗೆ ರೋಡ್ ಮಾಡಿದೆ ಅಂತೆಲ್ಲ ಇಲ್ಲಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ಲಾಗ್ತಾ ಇದೆ ಇಲ್ಲಿ ಒಂದಷ್ಟು ವಿಚಾರಗಳನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು ಸ್ನೇಹಿತರ ನಾವು ಮೊದಲನೇದಾಗಿ ಎಕ್ಸ್ಪ್ರೆಸ್ ವೇನಲ್ಲಿ ಟೂ ವೀಲರ್ ಗಳಿಗೆ ಅವಕಾಶ ಇಲ್ಲ ಅಂದ್ರೆ ಅದರ ಅರ್ಥ ಬೇರೆ ರೋಡೇ ಇಲ್ಲ ಮೈಸೂರಿಗೆ ಹೋಗಕ್ಕೆ ಅಂತ ಅಲ್ಲ ಒಟ್ಟು ಹತ್ತು ಲೇನ್ ಅಲ್ಲಿ ಆರು ಲೈನ್ ಎಕ್ಸ್ಪ್ರೆಸ್ ವೇ ಇನ್ ಎರಡೆರಡು ಎರಡು ಲೈನ್ ಆ ಕಡೆ ಕಡೆ ಇರೋದು ನಾರ್ಮಲ್ ವೆಹಿಕಲ್ ಗಳು ಓಡಾಡಕ್ಕೆ ಅಲ್ಲಿ ಅವಕಾಶ ಇರುತ್ತೆ ಮಧ್ಯದ ಆರು ಲೇನ್ ಇರುತ್ತಲ್ಲ ಮೇನ್ ಕ್ಯಾರೇಜ್ ವೇ ಅಲ್ಲಿ ಮಾತ್ರ ಹೋಗಬಾರದು ಅಂತ ಆದ್ರೆ ಪಕ್ಕದಲ್ಲಿರೋ ಸರ್ವಿಸ್ ಹೈವೇಗಳಲ್ಲಿ ಟ್ರಾವೆಲ್ ಮಾಡಬಹುದು ಮೈಸೂರು ಬೆಂಗಳೂರು ಮಾರ್ಗದಲ್ಲಿ ಇದು ಹೈವೇನೆ ಬೈಕ್ ಆಟೋಗಳು ಇಲ್ಲಿ ಹೈ ಸ್ಪೀಡ್ ವಾಹನಗಳ ಕಾಟ ಇಲ್ಲದೆ ನೆಮ್ಮದಿಯಾಗಿ ಹೋಗಬಹುದು ಸೊ ಅಲ್ಲೂ ಕಂಜೆಷನ್ ಆಗಲ್ಲ ಇಲ್ಲೂ ಕಂಜೆಷನ್ ಆಗಲ್ಲ ಏನು ಇದು ನಮ್ಮಲ್ಲಿ ಮಾತ್ರ ಅಲ್ಲ ಹೈದರಾಬಾದ್ನ ನೆಹರು ಔಟರ್ ರಿಂಗ್ ರೋಡ್ ಪಿ ವಿ ನರಸಿಂಹರಾವ್ ಎಕ್ಸ್ಪ್ರೆಸ್ ವೇ ಸೇರಿದಂತೆ ನಾವು ಗುಜರಾತ್ ಅಲ್ಲೂ ಕೂಡ ಪ್ರವಾಸ ಮಾಡಿದ್ವಲ್ಲ ಎಲೆಕ್ಷನ್ ಟೈಮ್ ನಲ್ಲಿ ಅಲ್ಲೂ ಕೂಡ ಕಂಡಂತ ಎಕ್ಸ್ಪ್ರೆಸ್ ವೇ ಸೇರಿದಂತೆ ದೇಶದ ಬಹುತೇಕ ಎಲ್ಲ ಎಕ್ಸ್ಪ್ರೆಸ್ ವೇಗಳಲ್ಲಿ ಇದೇ ರೂಲ್ಸ್ ಅನ್ನ ಫಾಲೋ ಮಾಡಲಾಗುತ್ತೆ ವಿದೇಶಗಳಲ್ಲೂ ಕೂಡ ಎಕ್ಸ್ಪ್ರೆಸ್ ವೇನಲ್ಲಿ ಇದೇ ರೂಲ್ಸ್ ಫಾಲೋ ಮಾಡಲಾಗುತ್ತೆ ಈ ರೀತಿ ಯಾಕೆ ಮಾಡಿದ್ದಾರೆ ಅಂತ ನೋಡ್ತಾ ಹೋದರೆ ಫಸ್ಟ್ ಈ ರೋಡ್ ಏನಕ್ಕೆ ಮಾಡಿದ್ದಾರೆ ಬೆಂಗಳೂರಿಂದ ಮೈಸೂರಿಗೆ ಹೈ ಸ್ಪೀಡ್ನಲ್ಲಿ ಹೋಗಬೇಕು ಅಂತ ಫಾಸ್ಟ್ ಆಗಿ ಅಂತ ಸಂಚಾರ ದಟ್ಟಣೆ ಯಾರಿಗೂ ಆಗಬಾರದು ಅಂತ ಟೂ ವೀಲರ್ ಆಟೋದಲ್ಲಿ ಈ ಪಕ್ಕದ ಹೈವೇನಲ್ಲಿ ಹೋಗೋರಿಗೂ ಆಗಬಾರ್ದು ಎಕ್ಸ್ಪ್ರೆಸ್ ವೇನಲ್ಲಿ ಹೋಗೋ ವಾಹನಗಳಿಗೂ ದಟ್ಟಣೆ ಆಗಬಾರ್ದು ಅಂತ ಜೊತೆಗೆ ಜರ್ನಿ ಸೇಫ್ ಆಗಿರಬೇಕು ಅಂತ ಎಕ್ಸ್ಪ್ರೆಸ್ ವೇಗಳು ಇದಕ್ಕೆ ಹೈ ಸ್ಪೀಡೂ ಬೇಕು ಸೇಫ್ಟಿನೂ ಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕಂಟ್ರೋಲ್ಡ್ ಆಕ್ಸೆಸ್ ಇರುತ್ತೆ ಅಂದ್ರೆ ಇಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳು ತುಂಬಾ ಕಮ್ಮಿ ಇರ್ತವೆ ಸಲ ಎಕ್ಸ್ಪ್ರೆಸ್ ವೇಗೆ ಎಂಟ್ರ್ ಆಗಿಬಿಟ್ರೆ ಮತ್ತು ಹೊರಡೆ ಬರೋಕ್ಕಾಗೋದಿಲ್ಲ ಸಿಕ್ಕಾಪಟ್ಟೆ ದೂರ ಹೋದ್ಮೇಲೆನೆ ಬಹಳ ಅಪರೂಪದಲ್ಲಿ ಅಪರೂಪಕ್ಕೆ ಎಕ್ಸಿಟ್ ಎಂಟ್ರಿ ಪಾಯಿಂಟ್ಗಳನ್ನ ಗಳನ್ನ ಇಟ್ಟಿರ್ತಾರೆ ಇಲ್ಲ ಸೀದಾ ಹೋಗ್ತಾ ಇರಬೇಕಷ್ಟೇ ಎಲ್ಲಾ ರೋಡ್ಗಳು ಬಂದು ಈ ಎಕ್ಸ್ಪ್ರೆಸ್ ವೇ ಕನೆಕ್ಟ್ ಆಗಲ್ಲ ಜೊತೆಗೆ ಸ್ಪೀಡ್ ಲಿಮಿಟ್ ನೂರ ಇಪ್ಪತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಇರುತ್ತೆ ಆದರೆ ಸ್ನೇಹಿತರೆ ನಂಬಿ ಈ ವಿಚಾರವನ್ನು ಅದಕ್ಕಿಂತ ಜಾಸ್ತಿ ಸ್ಪೀಡ್ನಲ್ಲಿ ಹೋಗ್ತಾ ಇರ್ತಾರೆ ಇದು ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಗುಜರಾತ್ನಲ್ಲಿ ಎಕ್ಸ್ಪ್ರೆಸ್ ವೇಗಳಲ್ಲಿ ಹೋಗೋ ಟೈಮ್ನಲ್ಲಿ ನಮ್ಮ ವಾಹನವೇ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಹಂಡ್ರೆಡ್ ಥರ್ಟಿ ರೇಂಜ್ನಲ್ಲಿ ಹೋಗೋ ಸಂದರ್ಭದಲ್ಲಿ ಪಕ್ಕದಲ್ಲಿ ನಾವೇನೋ ಮೂವತ್ತು ನಲವತ್ತರಲ್ಲಿ ಹೋಗ್ತಿದ್ದೀವಿ ಅನ್ನೋ ರೇಂಜಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾಯಿದ್ರು ಆ ನಾವು ಅವಾಗ ಅಷ್ಟೇ ನಾವು ಮೀಡ್ ನೋಡ್ತಾ ಇದ್ದೀವಿ ಸ್ಪೀಡೋ ಮೀಟರ್ನ ಅರೆ ನಾವು ಯಾವ ಸ್ಪೀಡಲ್ಲಿ ಹೋಗ್ತಿದ್ದೀವಿ ಹಾಗಾದರೆ ಅಂತ ಆ ಪರಿ ಹೋಗ್ತಿರ್ತಾರೆ ನಮ್ಮ ವಾಹನ ಒಂದ್ಸಲ ಶೇಕ್ ಆಗುತ್ತೆ ಪಕ್ಕದಲ್ಲಿ ಪಾಸ್ ಆದರೆ ಆ ಮಟ್ಟಿಗೆ ಹೋಗ್ತಾ ಇರ್ತಾರೆ ಇದರಿಂದ ಟೂರಿಸಂ ಮತ್ತು ವ್ಯಾಪಾರ ಇಂಪ್ರೂವ್ ಆಗುತ್ತೆ ಹೈ ಸ್ಪೀಡ್ ಕನೆಕ್ಟಿವಿಟಿಯಿಂದ ಅನ್ನೋ ಲೆಕ್ಕಾಚಾರ ಆದರೆ ಬೈಕ್ ಆಟೋಗಳನ್ನು ಈ ಹೈ ಸ್ಪೀಡ್ ಲೇನ್ಗಳಲ್ಲಿ ಅಲೋ ಮಾಡಿದ್ರೆ ಎಲ್ಲವೂ ಉಲ್ಟಾ ಪಲ್ಟಾ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಲುವು ಒಂದಷ್ಟು ಕಾರಣಗಳನ್ನು ಕೂಡ ಕೊಡ್ತಾರೆ ಇದಕ್ಕೆ ಯಾಕಂದ್ರೆ ಈ ಎಕ್ಸ್ಪ್ರೆಸ್ ವೇ ಹಲವಾರು ಹಳ್ಳಿ ಪಟ್ಟಣಗಳ ಮೂಲಕ ಪಾಸ್ ಆಗುತ್ತೆ ಇಲ್ಲಿ ಎಲ್ಲರೂ ಕೂಡ ಸೀದಾ ಎಕ್ಸ್ಪ್ರೆಸ್ ವೇಗೇನೆ ಟೂ ವೀಲರ್ ತ್ರೀ ವೀಲರ್ ಅನ್ನ ತಗೊಂಬಂದು ಅದ್ರ ಮೇಲೆ ಓಡಾಡಿಸೋಕೆ ಶುರು ಮಾಡಿದ್ರೆ ಕ್ರಿಸ್ ಕ್ರಾಸ್ ಮಾಡೋಕೆ ಅವಕಾಶ ಕೊಟ್ಟರೆ ಈ ಆ ಕಡೆಯಿಂದ ದಾಟೋಕೆ ಎಕ್ಸ್ಪ್ರೆಸ್ ವೇ ನಲ್ಲಿ ಅವಕಾಶ ಕೊಟ್ಟರೆ ದಿಢೀರಂತ ಎಕ್ಸ್ಪ್ರೆಸ್ ವೇಗೆ ಪ್ರವೇಶ ಮಾಡೋ ಈ ವಾಹನಗಳು ಶರವೇಗದಲ್ಲಿ ವೇಗದಲ್ಲಿ ಬಾಣದಂತೆ ಬರ್ತಾ ಇರೋ ಸ್ಪೀಡ್ ವಾಹನಗಳಿಗೆ ಕೊಲೈಡ್ ಆಗಿ ಅಪಘಾತಗಳಾಗಿ ಅನಾಹುತಗಳಾಗೋಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಪಘಾತ ಪ್ರಕರಣಗಳ ಸಂಖ್ಯೆಯನ್ನು ತಗೊಂಡ್ರೆ ಪಾದಚಾರಿಗಳನ್ನು ಬಿಟ್ಟರೆ ಹೆಚ್ಚು ಅಪಘಾತಕ್ಕೊಳಗಾಗೋದು ಟೂ ವೀಲರ್ಗಳಲ್ಲಿ ಗಳಲ್ಲಿ ಹೋಗ್ತಿರೋರು ಈ ಹಿಂದೆ ನೆಲಮಂಗಲ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಎಲಿವೇಟೆಡ್ ಎಕ್ಸ್ಪ್ರೆಸ್ ವೇನಲ್ಲಿ ಪದೇ ಪದೇ ಟೂ ವೀಲರ್ ಗಾಡಿಗಳು ಬೀಳ್ತಾ ಇದ್ದ ಪರಿಣಾಮ ಅಲ್ಲೂ ಕೂಡ ಟೂ ವೀಲರ್ ಬ್ಯಾನ್ ಮಾಡೋಕೆ ಯೋಚನೆ ಮಾಡಲಾಗಿತ್ತು ನಂತರ ಈ ರೀತಿ ಗಲಾಟೆಗಳಾಗುತ್ತೆ ಅನ್ನೋ ಕಾರಣಕ್ಕಾಗಿಯೇ ಕೈ ಬಿಡಲಾಗಿತ್ತು ಸ್ನೇಹಿತರೆ ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಈ ಸ್ಪೀಡ್ನಲ್ಲಿ ಹೋಗ್ತಿರೋ ವಾಹನಗಳು ಅದರ ಪಕ್ಕದಲ್ಲಿ ನೂರು ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲವತ್ತು ಸ್ಪೀಡ್ನಲ್ಲಿ ಹೋಗ್ತಿರೋ ವಾಹನಗಳು ಅಕ್ಕಪಕ್ಕ ಹೋದರೆ ಸಾಕಷ್ಟು ಅನಾಹುತಗಳಾಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಡಚಣೆ ಕೂಡ ಉಂಟಾಗುತ್ತೆ ಅಲ್ಲಿ ಈಗ ಆಲ್ರೆಡಿ ಈ ರೀತಿ ಸ್ಲೋ ಮೂವಿಂಗ್ ವಾಹನಗಳು ಎಡಬದಿಗೆ ಚಲಿಸಬೇಕು ಅನ್ನೋ ರೂಲ್ಸ್ ಇದೆ ಆದರೆ ಬಹಳ ಜನ ಇದನ್ನ ಸರಿಯಾಗಿ ಫಾಲೋ ಮಾಡೋದಿಲ್ಲ ಮಧ್ಯದಲ್ಲಿ ಗಜ ಗಾಂಭೀರ್ಯದಿಂದ ನಿಧಾನಕ್ಕೆ ನನ್ನ ಪಾಡಿ ನಾನು ಹೋಗ್ತೀನಿ ಯಾರು ಹಾರ್ನ್ ಮಾಡಿದ್ರು ನನಗೇನು ಏನ್ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಹೋಗೋರು ಇನ್ನೂ ಕೂಡ ಇದ್ದಾರೆ ಲೇನ್ ಡಿಸಿಪ್ಲೀನ್ ಅನ್ನ ಫಾಲೋ ಮಾಡೋದು ನಮ್ ಜನಕ್ಕೆ ತುಂಬಾ ಜನ ಗೊತ್ತೇ ಇಲ್ಲ ಏನು ಎಕ್ಸ್ಪ್ರೆಸ್ ವೇ ಅನ್ನ ಲಾಂಗ್ ಡಿಸ್ಟೆನ್ಸ್ಗಾಗಿ ಡಿಸೈನ್ ಮಾಡಲಾಗಿರುತ್ತೆ ಹೈ ಸ್ಪೀಡ್ಗಾಗಿ ಈ ಹಂಡ್ರೆಡ್ ಸಿ ಸಿ ಬೈಕ್ ಅಲ್ಲಿ ಅರವತ್ತು ಎಪ್ಪತ್ತು ಎಂಬತ್ತು ಈ ಸ್ಪೀಡಲ್ಲಿ ಬೈಕ್ ಹೋಗ್ತಾ ಇತ್ತು ಅಂದ್ಕೊಳ್ಳಿ ಪಕ್ಕದಲ್ಲಿ ಟ್ರಕ್ಕೋ ಕಾರೋ ನೂರ ಇಪ್ಪತ್ತು ನೂರ ಮೂವತ್ತು ಸ್ಪೀಡ್ ನಲ್ಲಿ ನುಗ್ಗುದಾಗ ಅದರಿಂದ ಆಗೋ ಗಾಳಿಯ ವ್ಯತ್ಯಾಸ ಕೂಡ ಬೈಕ್ನವರಿಗೆ ಮಾರಣಾಂತಿಕಾಗಿ ಪರಿಣಮಿಸಬಹುದು ಆದ್ರೆ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗಿ ಸ್ನೇಹಿತರೆ ಸುಮ್ಮನೆ ಗಾಡಿನ ಸೈಡಲ್ಲಿ ಹಾಕೊಂಡು ಅಲ್ಲಿ ನಿಲ್ಸಕ್ಕೂ ಅವಕಾಶ ಇರೋದಿಲ್ಲ ನಿಲ್ಸಕ್ಕೆ ಎಲ್ಲಾದರೂ ಜಾಗ ಇತ್ತು ಅಂತ ಹೇಳಿದ್ರೆ ಜಸ್ಟ್ ಡೋರ್ ಓಪನ್ ಮಾಡಿ ಆ ವೆಹಿಕಲ್ ಹೋಗ್ಬೇಕಾದ್ರೆ ಆ ಬರೋ ವಿಂಡ್ ಬ್ಲೋ ಇದೆಯಲ್ಲ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಲಿಟ್ರಲ್ಲಿ ನಿಮ್ಮ ಪಕ್ಕದಲ್ಲಿ ನಿಂತಿರೋ ಗಾಡಿ ಹಿಂಗೆ ಎತ್ತಿತ್ತು ಹಾಕ್ತಿರುತ್ತೆ ನಾವು ನಿಂತ್ಕೊಂಡ್ರೆ ನಮ್ಮನ್ನು ಹಿಂಗೆ ತಳ್ತಾ ಇರುತ್ತೆ ಆ ಪರಿಯಲ್ಲಿ ವಿಂಡ್ ಬ್ಲೋ ಕ್ರಿಯೇಟ್ ಆಗ್ತಿರುತ್ತೆ ಗಾಳಿಯ ಹೊಡೆತ ಕ್ರಿಯೇಟ್ ಆಗಿರುತ್ತೆ ಅಂತ ವೇಗದಲ್ಲಿ ಗಾಡಿಗಳು ನುಗ್ತಾ ಇರೋ ಟೈಮ್ನಲ್ಲಿ ಬೈಕ್ನವರು ಟೂ ವೀಲರ್ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರೋ ಬೈಕ್ನವರು ಅಥವಾ ನಿಧಾನಗತಿಯಲ್ಲಿ ಹೋಗುವ ಆಟೋಗಳು ಅಲ್ಲಿ ಸಿಕ್ಕಾಕೊಂಡ್ರೆ ಎಷ್ಟು ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗಬಹುದು ಲೆಕ್ಕ ಹಾಕಿ ಹಾಗಾಗಿನೇ ದಶಪಥ ಹೆದ್ದಾರಿಯಲ್ಲಿ ಆರು ಪಥಗಳನ್ನ ಈ ಹೈಸ್ಪೀಡ್ ಲೇನ್ ಇನ್ನು ಆ ಕಡೆ ಎರಡು ಈ ಕಡೆ ಎರಡು ಪಥಗಳನ್ನ ನಿಧಾನಗತಿಯಲ್ಲಿ ಹೋಗೋಕೆ ಬೈಕ್ ಟೂ ವೀಲರ್ ಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ ಅಲ್ಲಿ ಅವರು ಸೇಫ್ ಆಗಿ ಹೋಗಬಹುದು ನಿಧಾನವಾಗಿ ಹೈ ಸ್ಪೀಡ್ ವಾಹನಗಳ ಕಾಟ ಇಲ್ಲದೆ ಇಲ್ಲಿ ಅರ್ಜೆಂಟ್ ಅಲ್ಲಿ ಸ್ಪೀಡ್ ನಲ್ಲಿ ಹೋಗ್ತಿರೋರು ಸ್ಲೋ ವಾಹನಗಳ ಕಾಟ ಇಲ್ಲದೆ ಇವರು ಕೂಡ ಅರ್ಜೆಂಟ್ ಅಲ್ಲಿ ಹೋಗಬಹುದು ಅದಕ್ಕೋಸ್ಕರನೇ ಎಕ್ಸ್ಪ್ರೆಸ್ ವೇಗಳನ್ನ ಡಿಸೈನ್ ಮಾಡಿರೋದು ಸ್ನೇಹಿತರೆ ಈ ವಿಚಾರದಲ್ಲಿ ಕ್ಲಿಯರ್ ಮಾಹಿತಿ ಕೊಡೋದು ಅನಿವಾರ್ಯ ಆಗಿತ್ತು ಯಾಕಂತ ಹೇಳಿದ್ರೆ ಸುಮ್ಮನೆ ಈ ವಿಚಾರದಲ್ಲಿ ಆಮೇಲೆ ಅನ್ನೆಸಸರಿ ಗಲಾಟೆಗಳು ಕ್ರಿಯೇಟ್ ಆಗೋದು ತುಂಬ ಜನಕ್ಕೆ ಅಸಮಾಧಾನ ಆಗೋದು ಆಮೇಲೆ ಹೇಳೋಕ್ಕಾಗಲ್ಲ ಯಾಕೆ ನಮಗೆ ಹೋಗೋಕ್ಕಿಲ್ವಾ ಅಂಥೇಳಿ ಸುಮ್ಮನೆ ಏನೇನೋ ಅಶಾಂತಿಗೂ ಕೂಡ ಕಾರಣ ಆಗುವಂಥ ಚಾನ್ಸಸ್ ಇರುತ್ತೆ ಹೀಗಾಗಿ ಈ ವಿಚಾರದಲ್ಲಿ ಒಂದಷ್ಟು ಎಜುಕೇಟ್ ಮಾಡೋ ಮಾಹಿತಿಯನ್ನು ಕೊಡೋದು ನಮ್ಮ ಕರ್ತವ್ಯನ ಕಾರಣಕ್ಕಾಗಿ ವರದಿಯನ್ನು ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ